ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ನುಗ್ಗೆ ಸೊಪ್ಪಿನ ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನುಗ್ಗೆ ಮರದ ಎಲೆಗಳನ್ನು ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ಔಷಧಿಗಳಿಗೆ ಬಳಸಿಕೊಂಡು ಬರಲಾಗ್ತಿದೆ. ಅಂದಿನ ರಾಜ ಮಹಾರಾಜರ ಕಾಲದಲ್ಲಿದ್ದ ಪಂಡಿತೋತ್ತಮರಿಂದ ಹಿಡಿದು ಇಂದಿನ ಸಾಮಾನ್ಯ ಮನುಷ್ಯರವರೆಗೂ ಎಲ್ಲರೂ ನುಗ್ಗೆ ಮರದ ಮತ್ತು ನುಗ್ಗೆ ಸೊಪ್ಪಿನ ಮಹತ್ವ ಬಲ್ಲವರೇ ಆಗಿದ್ದಾರೆ. ಇಂದು ಜಗತ್ತು ವೈಜ್ಞಾನಿಕ ದೃಷ್ಟಿಯಿಂದ ಎಷ್ಟೇ ಎತ್ತರದಲ್ಲಿ ಇದ್ದರೂ ಕೆಲವೊಂದು ಕಾಯಿಲೆಯ ವಿಷಯ ಬಂದಾಗ ಇಂತಹ ವಿಶೇಷ ಸತ್ವವುಳ್ಳಂತಹ ನಿಸರ್ಗದ ಪ್ರತಿಫಲದ ಮುಂದೆ ತಲೆಬಾಗಲೇಬೇಕು. ಇದು ವೈಜ್ಞಾನಿಕ ಭಾಷೆಯಲ್ಲಿ ನುಗ್ಗೆ ಮರವನ್ನ ಮೋರಿಂಗಾ ಒಲಿಫೇರಾ ಗಿಡ ಎಂದು ಗುರುತಿಸಲಾಗಿದೆ ಮತ್ತು ಇದನ್ನ ಮೋರಿಂಗಾ ಪಂಗಡಕ್ಕೆ ಸೇರಿದ ಮತ್ತು ಮೋರಿಂಗಾಸಿ ಕುಟುಂಬದ ಜಾತಿಯ ಮರ ಎಂದು ಗುರುತಿಸಲಾಗಿದೆ. ಇದರಲ್ಲಿರುವ ವಿಶೇಷ ರೀತಿಯ ಔಷಧೀಯ ಗುಣಗಳಿಂದ ನುಗ್ಗೆ ಸೊಪ್ಪನ್ನ ಮಾಂತ್ರಿಕ ಸೊಪ್ಪು ಎಂದು ಕೆಲವರು ಬಲವಾಗಿ ನಂಬಿದ್ದಾರೆ. ಅಡುಗೆಗೆ ಮಾತ್ರವಲ್ಲದೆ ನುಗ್ಗೆ ಮರದ ಎಲೆಗಳನ್ನ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ಔಷಧಿಗಳಿಗೆ ಸಂಬಂಧಿಸಿದಂತೆ ಉಪಯೋಗಿಸಲಾಗುತ್ತಿತ್ತು. ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಹಲವು ಪೋಷಕಾಂಶಗಳನ್ನು ಹೊಂದಿರುವ ತರಕಾರಿ ಮತ್ತು ಸೊಪ್ಪುಗಳಲ್ಲಿ ಒಂದು. ಆಯುರ್ವೇದದಲ್ಲಿ ಸಹ ಇದನ್ನು ಬಹಳ ವರ್ಷಗಳಿಂದ ಹಲವು ರೋಗಗಳ ಪರಿಹಾರಕ್ಕೆ ಬಳಸಲಾಗುತ್ತಿದೆ. ಆದರೆ ನುಗ್ಗೆ ಸೊಪ್ಪಿನಲ್ಲಿ ಕಹಿಯ ಅಂಶವಿರುವ ಕಾರಣ ಹಲವಾರು ಜನರು ಸೇವಿಸಲು ಹಿಂದೆ ಮುಂದೆ ನೋಡುತ್ತಾರೆ. ನುಗ್ಗೆ ಸೊಪ್ಪಿನಲ್ಲಿ ಬಹಳಷ್ಟು ಆರೋಗ್ಯಯುತ ಅಂಶಗಳಿದ್ದು ಈ ಸೊಪ್ಪು ತಿನ್ನುವುದರಿಂದ ಆಗುವ ಪ್ರಯೋಜನಗಳು ತಿಳಿದರೆ ಖಂಡಿತ ನಿಮಗೆ ಆಶ್ಚರ್ಯವಾಗುತ್ತೆ. ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಎ, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೇಶಿಯಂ ಮತ್ತು ಅಮೈನೋ ಆಮ್ಲಗಳು ಸಮೃದ್ಧವಾಗಿದೆ. ನುಗ್ಗೆ ಆಂಟಿಫಂಗಲ್, ಆಂಟಿವೈರಲ್, ಖಿನ್ನತೆ ಸೇರಿದಂತೆ ಉರಿಯೂತಗಳನ್ನು ಶಮನ ಮಾಡುವ ಆರೋಗ್ಯಕರ ಗುಣವನ್ನು ಹೊಂದಿದೆ. ಮನುಷ್ಯನಿಗೆ ಕಣ್ಣು, ಕಿವಿ, ಮೂಗು, ಬಾಯಿ ಆರೋಗ್ಯವಾಗಿದ್ದರೆ ಆತನೂ ಸಹ ಒಂದರ್ಥದಲ್ಲಿ ಆರೋಗ್ಯವಾಗಿದ್ದಾನೆ ಎಂದೇ ಹೇಳಬಹುದು. ಸಾಮಾನ್ಯವಾಗಿ ಹಿಂದಿನ ದಿನಗಳಲ್ಲಿ ಕೇವಲ ವಯಸ್ಸಾದವರು ಮಾತ್ರ ದೃಷ್ಟಿದೋಷದ ಸಮಸ್ಯೆ ಎದುರಿಸುತ್ತಿದ್ದರು. ಆದರೆ ಈಗಿನ ಕಾಲಮಾನದಲ್ಲಿ ವಯಸ್ಸಾದ ವೃದ್ಧರಿಗಿಂತ ಯುವಜನರೇ ಹೆಚ್ಚಾಗಿ ಕನ್ನಡಕಗಳನ್ನು ಧರಿಸ್ತಾ ಇದ್ದಾರೆ. ಇದಕ್ಕೆ ಪೋಷಕಾಂಶಗಳ ಕೊರತೆಯೋ ಅಥವಾ ಇನ್ಯಾವುದೋ ಕಾರಣಗಳಿರಬಹುದು. ಸಂಶೋಧನೆಗಳ ಪ್ರಕಾರ ಈ ಸಮಸ್ಯೆಗೆ ಪರಿಹಾರ ಎಂದರೆ ಹಸಿರು ಎಲೆ ತರಕಾರಿಗಳನ್ನು ನಿರಂತರವಾಗಿ ಸೇವಿಸುತ್ತಿದ್ದರೆ ಅದರಲ್ಲಿರುವ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಅಂಶ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಬಹಳ ಸಹಕಾರಿಯಂತೆ. ನುಗ್ಗೆ ಸೊಪ್ಪು ಕ್ಯಾಲ್ಸಿಯಂ ಮತ್ತು ರಂಜಕದ ಸಮೃದ್ಧ ಮೂಲವಾಗಿದ್ದು ಇದು ಉತ್ತಮ ಮೂಳೆಗಳ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ದೇಹದಲ್ಲಿನ ಹೆಚ್ಚು ಸ್ನಾಯು ಸೆಳೆತ ನೋವು ಕಂಡುಬಂದಲ್ಲಿ ನುಗ್ಗೆ ಸೊಪ್ಪಿನ ಆಹಾರ ಪದಾರ್ಥವನ್ನು ನಿಯಮಿತವಾಗಿ ಸೇವನೆ ಮಾಡಿ ಬೇಗನೆ ನೋವಿನಿಂದ ಮುಕ್ತಿ ಸಿಗ್ತದೆ. ಇನ್ನು ನುಗ್ಗೆ ಸೊಪ್ಪಿನಲ್ಲಿರುವ ಸಾರಗಳು ಮಲಬದ್ಧತೆ, ಜಠರದಲ್ಲಿ ಕಂಡುಬರುವ ಉರಿತ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ರೋಗಗಳಿಗೆ ಸಹಾಯ ಮಾಡುತ್ತದೆ. ಹಾಲಿಗಿಂತಲೂ 4 ಪಟ್ಟು ಅಧಿಕ ಕ್ಯಾಲ್ಸಿಯಂ ನುಗ್ಗೆ ಸೊಪ್ಪಿನಲ್ಲಿದೆ. ಹಾಗಾಗಿ ನುಗ್ಗೆ ಸೊಪ್ಪು ನಿಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತದೆ. ಹಲವಾರು ಅಧ್ಯಯನಗಳು ನುಗ್ಗೆ ಸೊಪ್ಪು ಮನುಷ್ಯನ ಹೃದಯವನ್ನ ಮತ್ತು ಲಿವರ್ ಅನ್ನು ಹಾನಿ ಮಾಡುವ ವಿಷಕಾರಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ರಕ್ಷಣೆ ಮಾಡುತ್ತದೆ. ಇಷ್ಟೇ ಅಲ್ಲದೆ ನುಗ್ಗೆ ಸೊಪ್ಪು ಮನುಷ್ಯನ ದೇಹದ ಯಕೃತ್, ವಿಪರೀತ ಕೊಬ್ಬಿನ ಅಂಶದ ಸೇವನೆಯಿಂದ ಮತ್ತು ಲಿವರ್ ಕಾಯಿಲೆಯಿಂದ ಬಹುಬೇಗನೆ ಹಾನಿಯಾಗುವುದನ್ನ ತಪ್ಪಿಸಿ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಇರಬೇಕು, ಆದರೆ ಕೆಟ್ಟ ಕೊಲೆಸ್ಟ್ರಾಲ್ ಇರಬಾರದು. ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾದಾಗ ಹೃದಯದ ಕೋಶಗಳಿಗೆ ಹಾನಿಯಾಗ್ತದೆ. ಇದು ಮುಂದೆ ಹೃದಯಾಘಾತಕ್ಕೆ ಅಂದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಎಂದೇ ಗುರುತಿಸಲಾಗಿರುವ LDL ವಿರುದ್ಧ ನುಗ್ಗೆ ಸೊಪ್ಪು ಹೋರಾಡ್ತದೆ. ಗೊತ್ತಿರಲಿ, ನುಗ್ಗೆ ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪಿಗಿಂತಲೂ 6 ಪಟ್ಟು ಹೆಚ್ಚು ಕಬ್ಬಿಣದ ಅಂಶ ಇದೆ. ಹಾಗಾಗಿ ಇದು ದೇಹದಲ್ಲಿ ಕೆಂಪು ರಕ್ತಗಣಗಳನ್ನು ಹೆಚ್ಚಿಸುತ್ತದೆ. ಇದರಿಂದ ರಕ್ತಹೀನತೆ ಕಡಿಮೆಯಾಗ್ತದೆ. ಕಣ್ಣಿನ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಕೊಂಡು ನೀವು ಕ್ಯಾರೆಟ್ ತಿಂತಾ ಇರ್ತೀರಿ. ಕ್ಯಾರೆಟ್ನಲ್ಲಿ ಸಾಕಷ್ಟು ಪ್ರಮಾಣದ ವಿಟಮಿನ್ ಎ ಸಿಗ್ತದೆ. ಆದರೆ ನಿಮ್ಗಿದು ತಿಳಿದಿರಲಿ, ಕ್ಯಾರೆಟ್ಗಿಂತ 4 ಪಟ್ಟು ಅಧಿಕ ಪ್ರಮಾಣದ ವಿಟಮಿನ್ ಎ ನುಗ್ಗೆ ಸೊಪ್ಪಿನಲ್ಲಿ ಸಿಗ್ತದೆ. ನಿಮಗೆ ಗೊತ್ತು, ಕ್ಯಾನ್ಸರ್ ಕೋಶಗಳನ್ನು ಶಾಶ್ವತವಾಗಿ ತೆಗೆಯಲು ಸಾಧ್ಯವಿಲ್ಲ, ಆದರೆ ಈ ತಾಕತ್ತು ನುಗ್ಗೆ ಸೊಪ್ಪಿಗಿದೆ. ನುಗ್ಗೆ ಸೊಪ್ಪಿನಲ್ಲಿ ಹೇರಳ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿವೆ. ಪೋಷಕಾಂಶಗಳು ಚೆನ್ನಾಗಿರ್ತದೆ.
ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಯಾರೆಲ್ಲ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.